ಎಲ್ರಿಗೂ ನಮಸ್ಕಾರ. ನಮ್ಮ ರಶ್ಮಿ ರೆಸಿಪೀಸ್ ಹ್ಯಾಂಡಲ್ ಟಿಪ್ಸ್ ಚಾನಲ್ಗೆ ಸ್ವಾಗತ. ನಾನು ಕಾವ್ಯ. ನೀವೇನಾದರೂ ದಿನಕ್ಕೆ ಎರಡು ಬಾರಿ ಅರಿಶಿಣದ ನೀರನ್ನು ಕುಡಿದರೆ ನಿಮ್ಮ ದೇಹದ ಆರೋಗ್ಯ ವೃದ್ಧಿಯಾಗುತ್ತದೆ. ಹೌದು, ಅರಿಶಿಣ ಮನುಷ್ಯನೊಂದಿಗೆ ನಿಕಟವಾದ ಸಂಬಂಧ ಹೊಂದಿದೆ ಎನ್ನುವುದಾದರೆ ಅದು ತಪ್ಪಾಗಲಾರದು. ಯಾಕಂದರೆ ಅರಿಶಿಣದಲ್ಲಿ ಅಷ್ಟೊಂದು ಆರೋಗ್ಯಕಾರಿ ಲಾಭಗಳಿವೆ. ಈ ಒಂದು ಅರಿಶಿಣದ ಬಗ್ಗೆ ದೇಶ ವಿದೇಶಗಳಲ್ಲಿ ಸಂಶೋಧನೆ ನಡೆದಿದ್ದು, ಇದರಿಂದ ಆರೋಗ್ಯದ ಮೇಲೆ ಯಾವುದೇ ತರಹದ ಅಡ್ಡ ಪರಿಣಾಮ ಬೀರುವುದಿಲ್ಲ ಎನ್ನುವುದನ್ನು ಸಂಶೋಧನೆ ತಿಳಿಸಿದೆ. ಇದರಲ್ಲಿ ಕರಕ್ಯುಮಿನ್ ಹೆಸರಿನ ಒಂದು ರಾಸಾಯನಿಕ ವಸ್ತು ಇದೆ. ಈ ರಾಸಾಯನಿಕ ಸಾಕಷ್ಟು ರೋಗಗಳಿಗೆ ಔಷಧಿ ರೂಪದಲ್ಲಿ ಕಾರ್ಯನಿರ್ವಹಿಸುತ್ತದೆ. ಹಾಗಾಗಿ ಭಾರತದಲ್ಲಿ ಅಡುಗೆಯಲ್ಲಿ ಅರಿಶಿಣ ಬಳಸುವುದು ಸಾಮಾನ್ಯವಾಗಿದೆ. ಹಾಗಾದರೆ ಯಾವೆಲ್ಲ ಬೇನೆಗಳಿಗೆ ಮದ್ದಾಗಿದ್ದು ಈ ಅರಿಶಿಣದ ನೀರು ಎನ್ನುವುದು ಮುಂದೆ ನೋಡೋಣ ಸ್ನೇಹಿತರೆ. ಸ್ನೇಹಿತರೆ, ಇದರ ಬಗ್ಗೆ ನಾನು ನಿಮಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಅದಕ್ಕಾಗಿ ವಿಡಿಯೋನ ತಪ್ಪದೇ ಕೊನೆಯವರೆಗೂ ನೋಡಿ. ಇದಕ್ಕೂ ಮೊದಲು ನೀವಿನ ನಮ್ಮ ರಶ್ಮಿ ರೆಸಿಪಿ ಆ್ಯಂಡ್ ಹೆಲ್ತ್ ಟಿಪ್ಸ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಈ ಕೆಳಗಿರುವ ಸಬ್ಸ್ಕ್ರೈಬ್ ಬಟನ್ ಅನ್ನು ಪ್ರೆಸ್ ಮಾಡಿ, ನಮ್ಮ ವಿಡಿಯೋಗಳನ್ನು ಮಿಸ್ ಮಾಡದೆ ಮೊದಲು ನೋಡಲು ನೋಟಿಫಿಕೇಶನ್ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಅರ್ಧ ಚಮಚ ಅರಿಶಿಣದ ಪುಡಿ ಉಗುರು ಬೆಚ್ಚನೆಯ ನೀರಿನಲ್ಲಿ ಬೆರೆಸಿ ಬೇಕಾದರೆ ಸುವಾಸನೆಯನ್ನ ಸೇರಿಸಲು ಅಪೇಕ್ಷಿಸಿದರೆ ಜೇನು ಸೇರಿಸಿ. ರೆಡಿ ಮಾಡಿಕೊಂಡು ದಿನಕ್ಕೆ ಎರಡು ಬಾರಿ ಕುಡಿಯೋದ್ರಿಂದ ಹೃದಯದ, ಲಿವರ್, ಶ್ವಾಸಕೋಶಕ್ಕೆ ಸಂಬಂಧಿಸಿದ ಬೇನೆಗಳಿಂದ ಮುಕ್ತಿ ಹೊಂದಬಹುದು. ಅರಿಶಿಣದ ಲಿಪೋಪೋಲಿಸ್ಯಾಕರೈಟ್ಸ್ಗಳು ಪ್ರತಿ ರಕ್ಷಣಾ ವ್ಯವಸ್ಥೆಯನ್ನ ಹೆಚ್ಚಿಸುತ್ತವೆ. ತಣ್ಣನೆಯ, ಜ್ವರ ಅಥವಾ ಇತರ ಕೆಟ್ಟ ಸೋಂಕುಗಳನ್ನು ತಡೆಯುವ ಅಪಾಯವನ್ನು ಕಡಿಮೆಗೊಳಿಸುತ್ತದೆ. ಅರಿಶಿಣ ಬ್ಯಾಕ್ಟೀರಿಯಾದ ಪರಿಣಾಮಗಳನ್ನು ಸಹ ನಿಮ್ಮ ಚಿಕಿತ್ಸೆಯ ಪ್ರಕ್ರಿಯೆಯನ್ನು ವೇಗಗೊಳಿಸಲು ಸಹಾಯ ಮಾಡುತ್ತದೆ. ತ್ವರಿತವಾಗಿ ಕಡಿತ ಮತ್ತು ಹಾನಿಕಾರಕ ಗುಣವನ್ನು ಪಡಿಸುತ್ತದೆ. ಅರಿಶಿಣ ನೀರು ಉರಿಯೂತ ಅಂಗಾಂಗಾಂಶಗಳ ಅಂಗಾಂಗಾಂಶವನ್ನು ಹಾನಿಗೊಳಿಸುವುದನ್ನು ತಡೆಯುತ್ತದೆ. ಅದರಿಂದ ಜಂಟಿ ನೋವು ಮತ್ತು ಸಂಧಿವಾತವನ್ನು ತಡೆಯಬಹುದು ಅಥವಾ ನಿವಾರಿಸಬಹುದು. ವಿಕಿರಣದ ಮಾನ್ಯತೆ ಉಂಟಾಗುವ ಗಡ್ಡೆಗಳನ್ನು ತಡೆಗಟ್ಟಲು ಅರಿಶಿಣ ಒಂದು ಉತ್ತಮ ವಿಧಾನವಾಗಿದೆ. ಏಕೆಂದರೆ ನಿಮ್ಮ ಕ್ಯಾನ್ಸರ್ ಅಪಾಯವನ್ನು ನೀವು ಬಹಳ ಕಡಿಮೆ ಮಾಡಬಹುದು. ಹೃದಯ, ರಕ್ತನಾಳದ ಕಾಯಿಲೆ ಮತ್ತು ಪಾರ್ಶ್ವವಾಯುಗಳಿಗೆ ಕಾರಣವಾಗುವ ಕೊಲೆಸ್ಟ್ರಾಲ್ ಮಟ್ಟವನ್ನು ಕಡಿಮೆ ಮಾಡುತ್ತದೆ. ಸ್ನೇಹಿತರೆ, ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಬಹುದು. ಧನ್ಯವಾದಗಳು.